ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ನಟನೆಯ ಯಜಮಾನ ಈಗ ಟಾಕ್ ಆಫ್ ದಿ ಟೌನ್. ಎಲ್ಲಿ ನೋಡಿದ್ರು ಯಜಮಾನ ಸಿನಿಮಾದೇ ಮಾತು. ಸಿನಿಮಾ ಹಾಡುಗಳಂತೂ ಸೂಪರ್ ಹಿಟ್ ಆಗಿವೆ. ಅಲ್ಲದೆ ಸ್ಪೆಷಾಲಿಟಿಗಳ ದೊಡ್ಡ ಪಟ್ಟಿಯ ಸಿನಿಮಾದಲ್ಲಿದೆ. ಅಂದಹಾಗೆ ದರ್ಶನ್ ಎದುರು ಸೆಣಸಾಡಲು ಮೂವರು ಪೊಗರ್ದಸ್ ಕಳ ನಟರಿದ್ದಾರೆ. ಆದ್ರೆ ಈ ಮೂವರಲ್ಲಿ ಯಾರು ಮೇನ್ ವಿಲನ್ ಅನ್ನೋದೇ ಪ್ರಶ್ನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎದುರು ಕಾದಾಡೋದು ಅಂದ್ರೆ ಸುಮ್ನೆನಾ? ದಚ್ಚುಗೆ ಸರಿಸಾಟಿಯಾದ ನಟರಿರಬೇಕು, ಸಮಬಲರಾಗಿ ಕಾದಾಡುವಂತಿರಬೇಕು. ಅದರಂತೆ ಯಜಮಾನದಲ್ಲಿ ರವಿಶಂಕರ್, ಧನಂಜಯ್, ಠಾಕೂರ್, ಅನೂಪ್ ಸಿಂಗ್ ಕಳನಟರಾಗಿ ಜೀವ ತುಂಬಿದ್ದಾರೆ. ಸಿನಿಮಾದಲ್ಲಿ ದರ್ಶನ್ ಅಪ್ಪಟ ಹಳ್ಳಿ ಹುಡುಗನಾಗಿ ನಟಿಸಿದ್ದಾರೆ. ಅದರಂತೆ ಟಗರು ಯಶಸ್ಸಿನ ಬೆನ್ನಲ್ಲೇ ಡಾಲಿಗೆ ಯಜಮಾನ್ ಸಿನಿಮಾ ಆಫರ್ ಬಂದಿತ್ತು. ಅಲ್ಲದೆ ಸಿನಿಮಾದ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಲ್ಲಿ ಧನಂಜಯ್ ತುಸು ಜೋರಾಗಿಯೇ ಅಬ್ಬರಿಸಲಿದ್ದಾರೆ. ಹೀಗಾಗಿ ಧನಂಜಯ್ ಸಿನಿಮಾದ ಪ್ರಮುಖ ವಿಲನ್ ಆಗಿರಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಉಳಿದಂತೆ ರವಿಶಂಕರ್ ಅಬ್ಬರವೂ ಇರಲಿದ್ದು ಠಾಕೂರ್, ಅನೂಪ್ ಸಿಂಗ್ ಮೈಕೊಟ್ಟು ಕೂಡ ಮನರಂಜಿಸಲಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಜಮಾನ. ಸಂಕ್ರಾಂತಿಗೆ ಶಿವನಂದಿ ಸಾಂಗ್ ರಿಲೀಸ್ ಮಾಡಿದ್ದ ಚಿತ್ರತಂಡ ಇಂದು ಎರಡನೇ ಹಾಡು ಬಿಡುಗಡೆ ಮಾಡುವ ಮೂಲಕ ಸಿನಿ ರಸಿಕರಿಗೆ ರಸದೌತಣ ನೀಡಿತ್ತು. ಟ್ರೆಂಡಿಂಗ್ ನಂಬರ್ 1 ಸ್ಥಾನ ಗಿಟ್ಟಿಸಿಕೊಳ್ಳುವ ಮೂಲಕ ಸಖತ್ ಹವಾ ಸೃಷ್ಟಿಸಿತ್ತು. ಈಗ ಚಿತ್ರತಂಡ ಯಜಮಾನ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಮಾಡಿದೆ.